ಹಾಯ್ ಸಿದ್ದು. ಹಾಯ್ ಸಂಜು. ನಾ ಹೆಂಗ್ ಕಾಣಕತ್ತೀನಿ? ನಾ ಹೆಂಗ್ ಕಾಣಿಸಕತ್ತೀನಂತ ನೀನ್ ಡೈಲಿ ಹೇಳ್ತಿರ್ಬೇಕು, ಇಲ್ಲ ಅಂದ್ರ ನನಗ್ ಸಮಾಧಾನನೇ ಆಗಲ್ಲ. ನೀನ್ ಬಿಡು, ಒಳ್ಳೆ ಸಿನಿಮಾ ಹೀರೋನ್ ಇದ್ದಂಗೆ ಇದೆ. ಸೂಪರ್. ಹೌದಾ? ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಅಷ್ಟಾನಾ? ಮತ್ತ ಡಬಲ್ ಥ್ಯಾಂಕ್ ಯು. ಏನೇನು ತೆಗೆದು ಬಿಟ್ರೆ ಏನು ಅರ್ಥ ಆಗಲ್ಲ ನಿನಗಂತ್ರ. ಏನು ಗೊತ್ತಾಗಲ್ಲ ನಿನಗೆ? ಮತ್ತು ನಂಗೇನು ಅರ್ಥ ಆಗಂಗಿಲ್ಲ, ಹೇಳಿ. ನಾನು ಏನು ಹೇಳ್ಕೊಟ್ರೆ ಮಾಡ್ತೆ? ಮಾಡ್ತೀನಿ. ಒಂದು ಕೆಲಸ ಮಾಡ, ಈಗ ಬೇಡ, ಮುಂದಿನ ಸಲ ಸಿಗ್ತಲ್ಲ ಅವಾಗ ನಾನು ಹೇಳ್ಕೊಡ್ತೀನೋ, ನಾನು ಹೇಳ್ಕೊಟ್ಟಂಗೆ ಮಾಡ್ಬೇಕು ನೋಡ. ಹಾಂ ಸರಿ ಆಯಿತು, ಮಾಡ್ತೀನಿ. ಹ್ಞೂ ಸರಿ, ಹೋಗ ಬಾ. ಇಂಥದ್ರಾಗೆಲ್ಲ ಭಾಳ ಕ್ಯೂರಿಯಾಸಿಟಿ ಇರುತ್ತೆ ನೋಡಿ ಹುಡುಗಿಗೆ. ಸಿಗಲಿ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಬೇಯಸ್ ಮಾಡ್ತೀನಿ ಕೇಗೆ. ಭಾಳ ಕ್ಯೂರಿಯಾಸಿಟಿ ಇದ್ದಂಗೆ ಐತೆ ಹುಡುಗಿಗೆ ಅದ್ರ ಮೇಲೆ. ಸಂಜನ, ಎಲ್ಲಿ ಹೋಗಿದ್ದಿ ನೀನು? ಅಲ್ವಾ, ಸಿಕ್ಕ ಸಿಕ್ಕ ಹುಡುಗರ ಜೊತೆ ಹಿಂಗೆ ದಿನ ತಿರುಗಾಡ್ಕೊಂಡು ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಬಂದರೆ ಊರಾಗಿನ ಜನ ಏನು ತಿಳ್ಕೊತಾರೆ ನಮ್ಮ ಬಗ್ಗೆ? ನನ್ನ ಮಾತಿಗೆ ಒಟ್ಟು ಬೆಲೆನೇ ಕೊಡೋಂಗಿಲ್ಲಲ್ಲ ನೀ. ನನ್ನ ಮಾತಿಗೆ ಹೋಗಲಿ, ಅಟ್ಲೀಸ್ಟ್ ನನಗರ ಬೆಲೆ ಕೊಡ್ತೀನಿ. ಊರಾಗ ಹುಡುಗರ ಜೊತೆ ಮಾತಾಡೋದು ಏನು ತಪ್ಪು? ಅಲ್ಲ, ಯಾಕೆ ತಪ್ಪು ಅಂತ ಹೇಳು, ಆಮೇಲೆ ನಿನಗೆ ಮರ್ಯಾದೆ ಕೊಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಸಂಜನಾ ಸಂಜನಾ, ನಾನು ನಿನಗೆ ಹೆಂಗೆ ಹೇಳಲಿ? ಬರೀ ಎಲ್ಲದಕ್ಕೂ ಕೆಟ್ಟ ಹಠಾನ ನಿಂದು. ನನಗರ ಸಾಕು ಸಾಕು ಹೋಗೈತೆ ನೋಡು ನಿನ್ನ ಸಲುವಾಗಿ. ಸಂಜನ, ಊರನ್ ಮಂದಿ ಏನು ತಿಳ್ಕೊತಾರ? ನೀ ಇಷ್ಟು ಕೆಟ್ಟ ಹಠದಿಂದ ಹಿಂಗೆಲ್ಲ ಅಡ್ಡಾಡಿ ಮಾತಾಡ್ಕೊಂಡು ಬರ್ತಿದ್ದಿ. ಊರನ್ ಮಂದಿ ಏನು ಅಂದ್ಕೊಂತಾರೆ ಅದು ನನಗೆ ಬೇಕಾಗಿಲ್ಲ. ಅವ್ರೇನು ಅಂದ್ಕೊಂತಾರೆ, ಇವ್ರೇನು ಅಂದ್ಕೊಂತಾರೆ ಅದು ಬೇಡ. ನಾನು ಹೆಂಗೆ ಇರ್ಬೇಕು ಅಂದ್ಕೊತೀನಲ್ಲ ಅದಷ್ಟೇ ಮುಖ್ಯ ನನಗೆ. ನೋಡು ಸಂಜನ, ನಾನು ನಿನಗೆ ಈಗ ಏನು ಹೇಳಿದ್ರು ಒಟ್ಟು ಅರ್ಥ ಆಗಂಗಿಲ್ಲ. ಮುಂದೊಂದು ದಿನ ನಾನು ನೀನು ಇಬ್ಬರು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಬೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾವಾಗ್ಲೂ ಒಟ ಒಟ ಅಂತಿರ್ತೀಯಲ್ಲ, ಇದು ಮಾಡ್ರನ್ ಕಾಲ. ಹಳೆ ಕಾಲದ ತರ ನಿಂತರ ಡೌ ಮಾಡ್ಕೊಂಡು ಬದುಕಕ್ಕಾಗಲ್ಲ. ಅರ್ಥ ಆಯ್ತಾ? ನಿನ್ನ ವಯಸ್ಸಲ್ಲಿ ನೀನ್ ಎಂಜಾಯ್ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಎಂದಕ್ಕೆ ಎಂಜಾಯ್ ಮಾಡಬೇಡ ಅಂತೀಯ? ನಿನಗೂ ಆಸೆ ಇರುತ್ತೆ ನಾನು ಹಂಗೆ ಎಂಜಾಯ್ ಮಾಡಬೇಕು, ಹಿಂಗೆ ಎಂಜಾಯ್ ಮಾಡಬೇಕು ಅಂತ. ಆದರೆ ಅವ್ರು ಹಂಗಂತಾರೆ, ಇವ್ರು ಹೆಂಗಂತಾರೆ ಅಂತ ಸುಮ್ಮನೆ ಇರ್ತೀಯ ಅಷ್ಟೇ. ಬೇಕಿದ್ರೆ ನೀನು ಹೋಗು, ಎಂಜಾಯ್ ಮಾಡು ಯಾರ ಜೊತೆನಾದರೂ. ಸಂಜನ, ಏನು ಮಾತಾಡ್ತೀನಿ ಖಬರ್ ಐತಿ? ತಾಯಿ ಮುಂದೆ ಮಾತಾಡೋ ಮಾತನೇ ಇದು? ಏನು ತಪ್ಪಲ್ಲಿದ? ನನ್ನ ಮಗಳು ತಿಂದು ಉಂಡು ಚಂದಾಗಿ ಓಡಾಡ್ಕೊಂಡು ಇರಲಿ ಅಂತ ಬೆಳೆಸಿದ್ದೆಲ್ಲ, ಅದನ್ನ ಮಾಡಿದ ದೊಡ್ಡ ತಪ್ಪು. ಬರೀ ಅವಳು ಹಿಂಗೆ ಒಟ್ ಒಟ್ಟ ಅಂತ ಮಾತಾಡ್ಬಿಡ್ತಾಳೆ, ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ನನಗೆ ಗೊತ್ತು ಹೆಂಗ್ ಕೋಪ ತಣ್ಣಂಗ್ ಮಾಡ್ಬೇಕಂತ. ಬರ್ಮಾ, ಯಾಕೆ ಇವತ್ತು ಕಾಲೇಜ್ ಹೋಗಿಲ್ಲೇನಪ್ಪ? ಹಾಕಿನ ಬೇ, ಇನ್ನ ಬಸ್ ಲೇಟಾಗಿ ಬರ್ತೈತಿ, ಅದಕ್ಕೆ ಆಮೇಲೆ ಹೋಗ್ತೀನಿ. ಹಾಡ ಹೊತ್ತ ಹೋಗ, ಯಾಕೆ ಜೋಕ ಮಾಡಿ ತಯಾರಾಗಿ ಹೋಗು. ಮತ್ತು ಒಂದು 20 ರೂಪಾಯಿ ಕೊಡು ನನಗೂ. 20 ರೂಪಾಯಿ? ಹ್ಞೂ. ಮತ್ತೆ ಅಲ್ಲ, ನೀನು ಕೊಡಿ, ಮನೆಯವ್ರ ಪಾಸ್ ತೆಗಿಸ್ಕೊಟ್ಟಿನಿ. 20 ರೂಪಾಯಿ ಏನು ಮಾಡೋ ತಗೊಂಡು? ನಮ್ಮ ಹುಡುಗರೆಲ್ಲ ಎಗರಿಸ್ತಿಂತಾರ, ಅದಕ್ಕೆ ನಾನು ಎಗರಿಸ್ತೀನಿ. ಹ್ಞೂ, ಒಗ್ಗಡನ್ನ ಮಾಡೀನಿ, ಡಬ್ಬೆ ಹಾಕೊಂಡು ಹೋಗು, ಎಗರಿಸ್ತಿಂತಾನಂತೆ. ಎಗ್ರೆಸ್ ನಾವಲ್ಲಿ 20 ರೂಪಾಯಿ ಕೊಡು ನಂಗೆ. ಏನು ವಿಷಯ, ಎಲ್ಲಿಗೆ ಹೊಂಟಲ್ಲ? ಎಲ್ಲಿಗೆಲ್ಲಿ ಬಿಡೋ ಮರ ಸಿದ್ಧಾರ್ಥ, ಎಲ್ಲ ಬೇಸರ ಆಗಿಬಿಡತ್ತೆ. ನನ್ನ ಕೆಲಸಿಲ್ಲ ಬಗ್ಸಿಲ್ಲ, ಬ್ಯಾಸಿಗೆ ಬಿಸಿಲು ಒಂದು ಬೇರೆ ಮರ. ಆದ್ರೆ ನಿಂದ ಆರಾಮ ಬಿಡ ಕೊಡಿ. ಹಾಂ, ನಿಂದ ಆರಾಮಿಲ್ಲನಪ್ಪ. ಎದಕ್ಕೆ? ಆ ನೀನು ಆದರೂ ಲೋ ಗೀವ್ ಮಾಡ್ಕೊಂಡು ಬರ್ಜರ್ ಇರ್ತೀಯ ಬಿಡುಗು ನೀನು. ಏಯ್, ನಮ್ಮ ಕ್ಯಾಲವ ನೀನು ಕೋಡೆ ವೈದ್ಯ. ಅಯ್ಯೋ ಸಕರ, ನೀನು ಹಾಕಿ ಸಂಜೆನೆ ಮಾತಾಡೋದು ನಾವು ನೋಡಿಲ್ಲಂತ ಅನ್ಕೊಂಡು ಏನು? ಏ ಮೆಲ್ಲಕ್ಕೆ ಮಾತಾಡ, ಊರ್ ಮಂದಿ ಕೇಳಂಗೆ ಮಾತಾಡ್ತಲ್ಲ ನೀನು. ಎಲ್ಲಿ ಬೇಕಲ್ಲ ಸಂಜೆಗೆ ಬಂದಾಗ ಮಾತು ಕಡ್ದು ದಳಪ್ ನೀವಾಗ. ಏ ಕೊಡೆ, ಯಾರಿಗೆ ಗೊತ್ತಿಲ್ಲ ನೀನು ಹಿಂದಡ ಊರು ತುಂಬ ಸುದ್ದಿ ಬಿಸಿಬಿಟ್ಟೆ ಅತ್ತಾಗ ಎಲ್ಲರ ಹೋಯ್ದು. ಕೊಡಿ ಸಿದ್ದಪ್ಪ, ನಿಂದು ಇಡೀ ಊರಿಗೆ ಗೊತ್ತಾ ತೋಮರ, ನನಗೆ ಒಬ್ಬೋಗಲ್ಲ. ಏನು ನನಗೆ ಒಬ್ಬ ಮಾಡಿ ಏನೇನು? ಈ ಅಪ್ಪ ಇವಾಗ ಬಂದ್ಬಿಟ್ಟು ನಾವು ಲೋಮರ ಸಂಜನ ಅವ್ರ ತಮ್ಮ, ನಾನು ಕೇಳಿಸ್ಬಿಟ್ಟು ನೆನಪ ನನ್ನ ಮಾತು. ಏ ಸಿದ್ದು, ನನ್ನ ಕೆಲಸ ಐತೆ ಮರ, ಬರ್ತಾನೆ. ಏ ಎಲ್ಲಿ ಹೋಯ್ತು ಇರ ಕೆಲಸ ಐತೆ ನಮ್ಗೆ? ಏಯ್ ಕೊಡಿ, ಎಲ್ಲಿಗೆ ಹೋಗ್ತಿ ಸ್ವಲ್ಪ ನಿಂತ್ಗ. ಬಾರಪ್ಪ ಬರ್ಮ್ಯ. ಹ್ಞೂ ಹ್ಞೂ, ನಿಮ್ಮ ಅಕ್ಕ ಭಾಳ ಶಣಕ್ಕೆದಳಂತೆಲ್ಲ, ಕಾಲೇಜಿಗೆ ಹೋಗ್ಕೊಳ್ಳಂತೆಲ್ಲ, ನಿಮ್ಮ ಅಕ್ಕನ ಮಾತಾಡಕ್ಕೆ ಹತ್ತಿದ್ದಿ ಬಿಟ್ಟತ್ತಾನ. ಏಯ್ ಕೊಡಿ, ನೀನು ಎಲ್ಲಿ ಏನು ಮಾತಾಡ್ಬೇಕಂಬುದು ಗೊತ್ತಿಲ್ಲ ನೋಡು. ಅವ್ನು ಮಳ್ಳಿದ್ದಂಗೆ ಅದ್ರ ಮನೆಗೆ ಹೋಗಿ ಏನಾದ್ರು ಪಿಟ್ಟಿಂಗ್ ಇಟ್ರೆ ನನ್ನ ಮೇಲೆ? ಅಪ್ಪ ಕೇಳ್ಸಂಬಿಟ್ಟು ನೀನು ಇಲ್ಲೇ ಮರ್ಯಾವ. ಯಾವಾಗಾರ ನೋಡು ಕೆಲಸ ಕೆಡಿಸೋದಿಲ್ಲ, ಏನಾರು ಒಂದಿಟ್ಟು ಅಳ್ಳಾಡಿಸ್ಬಿಡೋದು. ಯಾವ ಏನಾರು ಹೇಳ್ತಾ ನನ್ನ ಮನೆಯಾಗ ಹೇಳಿದ್ರೆ ನಾನು ಸಾಯ್ತು ನೀನು ಸಾಯ್ತಿ. ಏ ಮರ ನಾನು ಬರ್ತಲೇ ಯಾಪ ಮರ, ಮಾತಾ ಏನಾರು ಹೇಳ್ಬಿಟ್ಟಲ್ಲ ಯಾಪ, ನೀನು ಏನಾರು ಮಾಡಪ್ಪ. ಯಾಪ ಎದಕ್ಕೆ ಬರ್ತಾನೋ, ಎದಕ್ಕೆ ಫಿಟ್ಟಿಂಗ್ ಇಡ್ತಾನೋ, ಎದಕ್ಕೆ ಹೋಗ್ತಾನೋ, ನನ್ನಂತೂ ಸಿಗಿ ಬಿಡಿಸ್ಬಿಡ್ತಾನ ನೋಡು. ಉಪಯೋಗಿರಲಾರ ನನ್ನ ಮಗ ಇದು.
ಶರಣು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳು. ನೀನು ಸುಮ್ಮ ಕುಂತ್ಕೋ, ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ. ಶರಣು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಹೇಳು. ಬಾಯಿ ಮುಚ್ಕೊಂಡು ಸ್ವಲ್ಪ ಕೂತ್ಕೋತೀಯ ಶರಣು? ಹೇಳ್ತೀಯ ಇಲ್ವೋ? ಶರಣ ನೀವ ಕಿರ್ಚ್ಕೊಂತೀನಿ ಅಷ್ಟೇ ಹೇಳು. ಇದೊಂದು ಸ್ಟ್ಯಾಂಡ್ ಬೇರೆ, ಇದೊಂದು ಸ್ಟ್ಯಾಂಡ್ ಮುರಿದು ಹೋಗ್ಯದ ಅದ್ರ. ಇವಾಗ ಹೇಳು, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯ? ಅವನು ಸಿದ್ಧಾರ್ಥ ಸರಿಯಾಗಿಲ್ಲ, ಬರೀ ಬಿಲ್ಡಪ್ ಕೊಡ್ತಾನ. ಅವನ ಜೋಡಿ ತಿರುಗಬೇಡ, ಬರೀ ಬಿಲ್ಡಪ್. ನನ್ನ ಮಗ ಅವನು ಒಬ್ಬರಿಗೂ ಸಹಾಯ ಮಾಡಲ್ಲ. ಅವನು ಮನ್ನಿ ಬಸ್ನಾಗ ಬರ್ಬೇಕಾದ್ರ ಒಬ್ಬ ಮುತ್ಯ ಬಂದಿದ್ದನು, 20 ರೂಪಾಯಿ ಕೊಡಪ್ಪ ಅಂತ. ಅಂಥದ್ದು 20 ರೂಪಾಯಿ ದಾನ ಧರ್ಮ ಮಾಡ್ತಾನ, ಆದ್ರೂ ಅವ ಅಂಥವು ಮಾಡಲ್ಲ. ಅದಕ್ಕೆ ನಾನೇನು ಮಾಡಲಿ? ಅವ ಸರಿಯಾಗಿಲ್ಲ, ಅವ ಊರ ಹುಡುಗಿಯರಿಗೆಲ್ಲ ಯೂಸ್ ಮಾಡ್ಕೊಂಡಣ, ಮೋಸ ಮಾಡ್ತಾನು, ಒಬ್ರಿಗೂ ಸಹಾಯ ಮಾಡಲ್ಲ. ನನಗೆ ನಂಬು, ನಾನೇನು ಲವ್ ಮಾಡ್ತೀನಿ, ರಾಣಿ ಥರ ನೋಡ್ಕೋತೀನಿ. ನೋಡು, ನಿನಗೆ ಸಹಾಯ ಗಂಟ ಚೆಂದ ನೋಡ್ಕೋತೀನಿ. ನಾನು ಆಲ್ರೆಡಿ ಅವನನ್ನ ಲವ್ ಮಾಡಕತ್ತೀನಿ, ನೀನು ನನಗೆ ಬೇಡ. ನಿನ್ನ ಬಗ್ಗೆ ಎಲ್ಲ ಊರಾಗೆಲ್ಲ ಎಲ್ಲ ಜನಕ್ಕೆ ಹೇಳ್ತಾನೆ, ಯಾರನ್ನ ಲವ್ ಮಾಡ್ಯಾರೋ ಬೇರೆ ಜನಕ್ಕೆ ಹೇಳ್ತಾರನು. ನೆನಪಿಟ್ಟಾಗ ಒಂದಲ್ಲ ಒಂದು ದಿನ ಈ ಶರಣನು ನೆನಪು ಮಾಡ್ಕತ್ತಿದ್ದಿ. ನೀನು ಇವಾಗ ಕರ್ಕೊಂಡು ಹೋಗ್ತಿಲ್ಲ, ನಾನು ನಡ್ಕೊಂಡು ಹೋಗ್ಲ. ಬಾರ ವಾ ಸುಂದ್ರಿ, ಕೂಡು. ಒಂದಲ್ಲ ಒಂದು ದಿನ ನೋಡು, ಈ ಶರಣನ ಹತ್ರ ಬಂದೇ ಬರ್ತಿದ್ದಿ. ಆವಾಗ ಎರಡೆರಡು ಮೇಂಟೈನ್ ಮಾಡತ್ತಿರ್ತೀನಿ, ಅವಾಗ ಗೊತ್ತಾಗುತ್ತದೆ. ಅವಾಗ ಬರ್ಬೇಕಂತಂದ್ರೆ ಬರಟಿಗೆ ನೀನು, ಗೊತ್ತಾಯ್ತಾ? ಫಸ್ಟು ತಲೆಯಲ್ಲಿ ಕೂದಲು ಬೆಳೆಸ್ಕೋ, ಆಮೇಲೆ ನನ್ನನ್ನು ಕರ್ಕೊಂಡು ಹೋಗುವಂತೆ. ಕೂದಲಲ್ಲ, ಕೂದಲು ಮೇಂಟೈನ್ ಮಾಡೋಕ್ಕೆ ಇಬ್ಬರಿಬ್ಬರು ಇಟ್ಕೋತೀನಿ. ನನಗೆ ಏನಂತ ಕಡಿದ್ನಿ? ಏಯ್, ಅದೆಷ್ಟು ಮಾತಾಡ್ತಿ, ಬೇಗ ಕರ್ಕೊಂಡು ಹೋಗು. ಬರ್ಮಾ ಆತನ ಹರಗಾಡಿದ್ದೆ, ಉಣ್ಣೋದು ಹರಗಾಡೋದು, ಬೇರೆ ಕೆಲಸನ ಗೊತ್ತಿಲ್ಲ. ಏನ ಅವ, ನಾ ಹೋಗಕತ್ತಿದ್ದೆ ಅಲ್ಲಿ ದಾರಿ ಹಿಡ್ದ, ಅಲ್ಲಿ ಹೋಗುವಾಗ ಅವ ಅನ್ಮೇಷ ಇವ ಸಿದ್ಧ ಇಬ್ರು ಐತಲ್ಲ, ಇಕ್ಕಿದ್ದು ಆ ಸಿದ್ಧ ಏನ ಪ್ರೀತಿ ಪ್ರೇಮ ಅಂತ ಮಾತಾಡ್ಕೊತ ನಿಂತಿದ್ರು ಬೇ ಅಲ್ಲಿ. ಹುಚ್ಚ, ಕೆಲಸಿರಂಗ್ಲ ಬಗಿಸಿರಂಗ್ಲ, ದಾರಿಗೆ ಹೋಗೋರು ಏನೇನು ಮಾತಾಡ್ತಾರ ಏನೇನಿಲ್ಲ ಅದನ್ನ ಅಡ್ಡಾಡಿ ಕೇಳಿಸ್ಕೊಂಬಾ. ಇಲ್ಲ ನಾನು ಹುಡಿದೆ. ಸಾಕು ಮುಚ್ಚು ಬಾಯ್, ಆ ಹನುಮೇಶಿ ಮಾತು ಕೇಳಿದೆ ನೀನು. ಆ ಹನುಮೇಶಿಗೆ ಏಟೇಟು ಬುದ್ಧಿ ಇಲ್ಲ, ಅದು ಇಲ್ಲಿ ಹೊತ್ತಂದ್ರೆ ಹುಲಿ ಹೊತ್ತಂತ ಹುಟ್ಟಿಸೋ ಮಾಮ, ಅವನ ಮಾತು ಕೇಳ್ಕೊಂಬಾನೆ ಎಬ್ರೇಶಿ. ನಾನ ನೋಡಿನಿ ನಂಗೆ ಹೇಳ್ತಾಳ ಮಾತು. ಎದಕ್ಕೆ ಏನೈತೆ, ಎದಕ್ಕೆ ಸಪ್ಪಗದಿಲ್ಲ? ಏನಿಲ್ಲ, ಏನೈತೆ ಹೇಳ ಯಾರ ಏನಾರು ಅಂದ್ರ. ಅದು ನನ್ನ ನಿನ್ನ ವಿಷಯ ನಮ್ಮ ಅವ್ವಂಗೂ ಮತ್ತು ನನ್ನ ತಮ್ಮಂಗೂ ಗೊತ್ತಾಗೈತಿ. ಅವನು ಅನ್ವೇಷ ಮಾಡಿದ್ದು ಇದೆಲ್ಲ ಗದ್ಲ, ಜೋರ್ ಜೋರಾಗಿ ಮಾತಾಡ್ಬಾಡ್ಲಿ ಅಂತ ಊರು ಮಂದಿ ಕೇಳಂಗೆ ಮಾತಾಡ್ದ. ಅದೇ ಟೈಮಿಗೆ ಕರೆಕ್ಟ್ ನಿಮ್ಮ ತಮ್ಮ ಬಂದ, ಇರೋದೆಲ್ಲ ಮ್ಯಾಟ್ರ್ ಅವ್ನು ಒದ್ರಿಬಿಟ್ಟನ, ನಿಮ್ಮ ತಮ್ಮ ಕೇಳಿಸ್ಕೊಂಡಿರ್ತಾನೆ, ಮನೆಗೆ ಹೋಗಿ ಫಿಟ್ಟಿಂಗ್ ಇಟ್ಟಿರ್ತಾನೆ, ಬೇರೆ ಇದ್ರಾಗ ಏನಾಗಿರಲ್ಲ. ಎಷ್ಟು ಹೇಳಿದ್ರು ಅವ್ನು ಅನಿಮೇಶ ಬುದ್ಧಿನೇ ಬರಲ್ಲ ಅವನಿಗೆ. ಇವಾಗ ಏನು ಮಾಡೋದು? ಇವು ಹೇಳಿದ್ರೆ ಅರ್ಥ ಆಗಲ್ಲ, ಅವ್ನು ಬೇರೆ ಸಣ್ಣ ಹುಡುಗಿದ್ದಂಗೆ, ಇವನು ಅನಿಮೇಶಿಗೆ ಗೊತ್ತಾಗಲ್ಲ ಹುಡುಗ ಬಿದ್ದಿದ್ದಂಗೆ. ಏನಾಗಲ್ಲ, ನೀನೇನು ಟೆನ್ಷನ್ ತಾನಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಅವತ್ತೇ ಶರಣು ನಿನ್ನ ಬಗ್ಗೆ ಎಲ್ಲ ಹೇಳ್ದ, ಆದರೆ ನಾನೇ ಅವ್ನ ಮಾತು ಕೇಳಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ನೀನು ಎಂತ ಲೋಫರ್ ಅಂತ. ಹ್ಞೂ, ನಿನ್ನ ಮಕ್ಕೆ, ನಿನಗೆ ಸ್ವಲ್ಪ ಜನ ಮಾನ ಮರ್ಯಾದೆ ಅಂತ ಏನಾರು ಇದ್ದಿದ್ರೆ ಈ ಥರ ಮಾಡ್ತಿರ್ಲಿಲ್ಲ. ಕಲ್ಯಾಣ ಕಾಕ, ನಮ್ಮ ಬರ್ಮಪ್ಪ ನೋಡಿದೇನಪ್ಪ. ಏ ನೀ ನಾ ಬಳ ಕೆಟ್ಟ ಹುಡಾಳದನ ಒಬ್ಬೇ, ಇಲ್ಲೇ ಎಲ್ಲ ಆಡಕತ್ತಿದ್ದಾನ. ಏಪ್ಪ ಇಡೀ ಊರ ಹುಡುಗಿ 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 ಸಾಕಾತ್ ನೋಡದ ಸಂಬಂಧ. ಮೊದಲ ಹುಡಾಳದ ನಡಿ, ಇಲ್ಲೇ ಎಲ್ಲ ಅದ ನೋಡಲಿ. ಚಿಕ್ಕ ನಾವು ಮನೆ ಕಡೆ ಬಾನಪ್ಪ. ಹ್ಞೂನ್ರಿ. ಎಲ್ಲಿ ಹೋಗೈತಿ ಏನದೆ ಕೇಳಲೆ? ನಾ ಆಚೆ ಕಡೆ ಒಣಗೆ ಹೋಗಿ ಹುಡ್ಕೊಂಬರ್ತೇನೆ, ನೀ ಈಚೆ ಕಡೆ ಒಟ್ಟು ಹೋಗಿ ನೋಡ್ಕೊಂಬಾ ಆ ಕತ್ರಿ ಕಡೆ. ಅದು ಹಾಂ, ಲಗುನ್ ಬಂದ್ಬಿಡು. ಏನು ಯಾಕೆ ಎಷ್ಟು ಗಾಬರಿ ಆಗಿ ಹೊಂಟಿ ಅಲ್ವೇ? ಗೌರಮ್ಮ ನನ್ನ ಮಗ ಬರಮ್ಮ, 4-5 ದಿನ ಹೊತ್ತಾತ್ವಿ, ಎಲ್ಲಿ ಹೋಗಿತ್ತು ಪತ್ತೇನೆ ಇಲ್ಲಿ ನೋಡು, ಸಿಗವಲ್ಲ. ಅಯ್ಯ ಹುಡುಗರು ಕೂಡ ಎಲ್ಲಾರು ಜಾತ್ರೆಗೆ ಎಲ್ಲಿಗಾರ ಹೋಗಿರ್ತಾ ತಿರ್ಗಾಡಕ, ಈಗ ಅದ್ರಾಗ ಕೊಪ್ಪಳ ಜಾತ್ರೆಂದು ಐತಿ, ಅಲ್ಲೆಲ್ಲಾರು ಹೋಗಿರ್ತಾರೆ ಬಿಡು, ಬರ್ತಾರೆ. ನೀ ಅಂತ ಗಾಬರಿ ಆಗಿದೆ. ಅದು ಹಂಗಲ್ಲ ಗೌರಮ್ಮ, ನನ್ನ ಹೇಳಲ್ಲ ಕೇಳಿ ಎಲ್ಲಿ ಹೋಗಿದ್ದಲ್ಲ ನನ್ನ ಮಗ ಒಂದು ದಿನಾನು.
ಈಗಿನ ಮಕ್ಳು ಎಲ್ಲಾರು ಇರ್ತ ತಗೋ ನೀ ಅಂತ ಪರಿ ಗಾಬರಿ ಆಗಿದಿ. ಆತ್ ತಗೋಬೆ ಬರ್ತೇನೆ. ಏ ಸಂಜನಾ, ಏನು ಯಾವಾಗಲೂ ಎದಕ್ಕೆ ಇಷ್ಟು ಸಪ್ಪಗಿರುತ್ತೆ? ಒಳ್ಳೆ ಎನರ್ಜಿ ತಗೋಣ ಅಂತ ಬಂದಿರುತ್ತೆ ನಿನ್ನ ಹತ್ರ. ನೀನು ನೋಡಿದ್ರೆ ಯಾವಾಗಲೂ ಹಿಂಗೆ ಸಪ್ಪಗೆ ಇರ್ಕಂತ ಕಡೆ. ಏನಿಲ್ಲ, ನನ್ನ ತಮ್ಮ 2 ದಿನದಿಂದ ಕಾಣಿಸ್ತಿಲ್ಲ. ಅಯ್ಯೋ, 2 ದಿನ ಕಂಡಿಲ್ಲ ಅಂತ ಅಷ್ಟೇ ಅಲ್ಲ, ಕೊಪ್ಪಳ ಜಾತ್ರೆ ಐತಿ, ಕೊಪ್ಪಳ ಜಾತ್ರೆಗೆ ಹೋಗಿರ್ತಾನೆ ಅಷ್ಟೇ. ಅವ್ನು ನಮ್ಮ ಅಮ್ಮಂಗೆ ಹೇಳ್ದಲ್ಲ ಎಲ್ಲೂ ಹೋಗಲ್ಲ. ಏ ನಿಮ್ಮ ಅಮ್ಮಗೆ ಹೇಳಿ ಕೇಳೋಕ್ಕ, ನೀನು ಸಣ್ಣ ಹುಡುಗನ, ಏನು ಮಾತಾಡ್ತೀಯ? 2 ದಿನ ಕಂಡಿಲ್ಲ ಅಂತೇಳಿ ಬಂದು ಈಗ ಸಪ್ಪಗಿದ್ದು ಮೂಡ್ ಆಫ್ ಮಾಡ್ಕೊಂತ, ನಂದು ಮೂಡ್ ಹಾಳು ಮಾಡ್ಕೊಂತ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನನ್ನ ಮೇಲೆ ಅನುಮಾನ? ಏನು ಮಾತಾಡ್ತೀನಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಲ್ಲ. ಹಾಂ, ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಹತ್ರನೇ ಇರ್ತೀನಿ, ನನ್ನ ಮೇಲೆ ಅನುಮಾನ ಪಟ್ಟರೆ ಏನು? ಯಾಕೆ ಬೇಗ ಗಾಬರಿ ಆಗೊಂಟಿಯಲ್ಲ? ಅಯ್ಯೋ ಹನುಮೇಶ, ನನ್ನ ಮಗ ಬರಮ್ಮ 4-5 ದಿನ ಹೊತ್ತಾತಯ್ಯಪ್ಪ ಕಾಣವಲ್ದು. ಅವತ್ತು ನೀನು ನನಗೆ ಹೊಡೆದಿಯಲ್ಲ, ಅವತ್ತೇ ಲಾಸ್ಟು ನನ್ನ ತಮ್ಮನ್ನ ನೋಡಿದ್ದು. ಅಂದರೆ ಈಗ ಏನು ಡೈರೆಕ್ಟ್ ನನ್ನ ಮೇಲೆ ಅನುಮಾನ ಪಡಗತ್ತಿದೆ? ತೋ 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 ತೋ, ನಾ ಅಂತ ಕೆಲಸ ಮಾಡೋನಲ್ಲ, ನೀನು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಕ್ಕೆ ಹೋಗ್ಬೇಡ. ನನಗೆ ನಿನ್ನ ಮೇಲೆ ಬಿಟ್ಟರೆ ಬೇರೆ ಯಾರ ಮೇಲೆ ಅನುಮಾನ ಇಲ್ಲ. ಇವಾಗ ಅವನು ಏನು ಮಾಡಿದೆ ಅಂತ ಹೇಳು. ಏ ಸಂಜನಾ, ನೀನು ಹಿಂಗೆ ಅನುಮಾನ ಪಟ್ಟರೆ ನನ್ನ ಪರಿಸ್ಥಿತಿ ಏನು? ಆ ಊರ ಮರ್ಯಾದೆ. ಏ ನನ್ನ ಮೇಲೆ ನೀನು ಅನುಮಾನ ಪಡಕ್ಕೆ ಹೋಗ್ಬೇಡ, ಇದು ಇದು ಒಳ್ಳೇದು ಕೊಡಲ್ಲ. ಇದು ಊರಾಗ ಗೊತ್ತಾದಂದ್ರೆ ನನ್ನ ಮರ್ಯಾದೆ ಸಹಿತಿರಂಗಿಲ್ಲ. ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಅವನು ಏನು ಮಾಡೋಕ್ಕಾಗಲ್ಲ. ಹೇಳು, ಅವನು ಏನು ಮಾಡಿದೆ ಅಂತ ಹೇಳಲ್ಲ. ಲೇ ಅಪ್ಪೆ, ಇವೆಲ್ಲ ನನಗೂ ನಿಮ್ಮ ಅಕ್ಕಗೆ ನಡೀತಿರ್ತಾವೆ ಕಾಮನ್, ಇವೆಲ್ಲ ತಲೆ ಕೆಡಿಸ್ಕೊಬೇಡ ಬಿಡು, ಹೋಗ್ಲಿ. ನಮ್ಮ ಅಕ್ಕಗೆ ಹೋಗ್ತೇನೆ, ನಾನು ನಮ್ಮ ಅವ್ಗೆ ಹೇಳ್ತೀನಿ, ಇಡೀ ಊರು ಮಂದಿಗೆಲ್ಲ ಹೇಳ್ತೀನಿ. ಆಯ್ತು ನಿಂದು ಅವಾಗ. ನೋಡಿ ಸಂಜನ, ಅವತ್ತಾಗಿದ್ದು ಇಷ್ಟೇ, ಅದ್ರಾಗ ನಂದೇನು ತಪ್ಪಿಲ್ಲ ಆಯ್ತಾ? ಥೂ, ನಿನ್ ಜನ್ಮಕ್ಕೆ ಇಷ್ಟು. ಅವನು ಊರವ್ರಿಗೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂದಿದ ತಕ್ಷಣ ಅವನನ್ನ ಕೊಂದ್ಬಿಟ್ಟಿಯ ನೀನು. ನೀನು ನನ್ನ ಲವ್ ಮಾಡ್ತಿರೋದೇ ನಿಜ ಆಗಿದ್ರೆ ಅವನನ್ನು ಯಾಕೆ ಕೊಂದೆ ನೀನು? ತಾಳಿ, ನಿನಗೊಂದು ಗತಿ ಮಾಡ್ತೀನಿ, ಊರವ್ರಿಗೆಲ್ಲ ಹೇಳ್ತೀನಿ ನಾನು. ನಿನಗಿಷ್ಟ ಬಂದಿದ್ದು ನೀನು ಮಾಡೋ, ನನಗಿಷ್ಟ ಬಂದಿದ್ದು ನಾನು ಮಾಡ್ತೀನಿ. ನಿಮ್ಮ ತಮ್ಮನ್ನ ಕೊಂದಿದ್ದು ನಾನೇ ಅಂತ ಒಬ್ಬೇ ಒಬ್ಬನಿಗೆ ಗೊತ್ತಾದರೂ ಆ ಕ್ಷಣನೇ ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ. ಈಗ ಯೋಚನೆ ಮಾಡೋಣ ಏನು ಮಾಡಬೇಕಂತ. ನಿನ್ನ ಕೈ ಮುಗಿತೀನಿ, ನಮ್ಮ ಅಮ್ಮಂಗೇನು ಮಾಡಬೇಡ. ನಮ್ಮ ಅಮ್ಮ ಅವನ ಸಲುವಾಗಿ ಆಲ್ರೆಡಿ ಅರ್ಧ ಸತ್ತೋಗಿದ್ದಾಳೆ, ನಿನ್ನ ತಮ್ಮಯ್ಯ ಅಂತೀನಿ. ಹಂಗಿದ್ರೆ ನಾನು ಹೇಳಿದ ಕಡೆ ಬಾಯಿ ಮುಚ್ಕೊಂಡು ಬರಬೇಕು. ಮೇನಾಗಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾಯ್ತು ಸಂಜನಾ. ಬೇ ಅಕ್ಕ, ಸ್ವಲ್ಪ ನಿಂತ್ಕ. ಯಾಕೆ ವಾ, ಏನಾತೆ? ನೀನು ಎಲ್ಲಿ ಗೊಂಟಿ ಅಂತ ನನ್ಗೆ ಗೊತ್ತೈತಿ. ನಿನ್ನ ಮಗಳು ಆ ಸಿದ್ಧಾರ್ಥನ ಇಷ್ಟಪಡಕತ್ತಾಳ. ಅವ ಸಿದ್ಧಾರ್ಥ ಸರಿಯಿಲ್ಲ, ನಿನ್ನ ಮಗನ ನಾ ಕೊಂದವನು ಅವನ. ಆದ್ರೆ ನಿನ್ನ ಮಗಳಿಗೆ ಒಂದು ಅರ್ಥ ಆಗವಲ್ತು, ಅವ ನಿನ್ನ ಮಗಳ ಹೆಂಗ್ ಬೇಕೋ ಹಂಗೆ ಬಳಸೋಣಕತ್ತೇನ, ಅದು ನಿನ್ನ ಮಗಳಿಗೆ ಗೊತ್ತಾಗ್ತಿಲ್ಲ. ಇನ್ನವ ನಿನ್ನ ನಿನ್ನ ಮಗಳ ಸಾಯಿಸೋಕ್ಕೂ ಏಸಲ್ಲ, ಇನ್ನು ನಿನಗೆ ಬಿಟ್ಟಿದ್ದವ. ಹಲೋ.
ಲೇ ಎಷ್ಟೊತ್ತಲೇ ಅದು ಊಟಕ್ಕೆ ಹೋಗೋದು? ಹಾಂ, ಎರಡೆರಡು ತಾಸು ಊಟಕ್ಕೆ ಹೋದ ಕೆಲಸ ನಿಮ್ಮ ಅಪ್ಪ ಮಾಡ್ತಾನೆ ಅಲ್ಲೇ. ಉಚ್ಚಳ ಮಗಳ, ಹಾಂ ಎರಡೆರಡು ತಾಸು ಊಟಕ್ಕೆ, ಒಂದೊಂದು ತಾಸು ಉಚ್ಚಾಯಕ್ಕೆ, ಕೆಲಸ ಇಲ್ಲ ಅರ್ಧಕ್ಕೆ ನಿಂತ್ಕೊಂಡವಲ್ಲ, ಬಂದು ಜಲ್ದಿ ಮುಗಿಸಿದ್ರೆ ಒಷ್ಟು ಹೋಗಿರೋ ಒಬ್ಬರು ಹೋಗಕ್ಕೆ ಬರಲ್ಲ ನಿಮಗೆ. ಸಿದ್ಧ ನೋಡಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನೇನೋ ಸಾಯಿಸಿದೆ, ಸಾಯಿಸೋಲೆಕ್ಕ ನಾ ಊರಾಗ ಯಾರ ಮುಂದೆ ಹೇಳಂಗಿಲ್ಲಪ್ಪ, ಯಾರ ಮುಂದೆ ಹೇಳಂಗಿಲ್ಲ, ಆದ್ರೆ ನನ್ನ ಮಗಳನ್ನ ಜೀವಂತ ಸಾಯಿಸ್ಬೇಡಪ್ಪ. ಆಕಿನ ಮದುವೆ ಆಗಿ ಆಕಿಗೊಂದು ಬಾಳು ಕೊಡಪ್ಪ, ಬೇಕಾದ್ರೆ ನಿನ್ನ ಕಾಲಿಗೆ ಉಳ್ತೀನಿ. ನಮ್ಮ ಮನೆ ನೆರಳಲ್ಲಿ ಇಂದ್ರೆ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ, ಇಂಥ ಹುಚ್ಚು ಚಾಸೆ ಇಟ್ಕೊಂಬಂದ್ಯಾ ನೀನು ಇಲ್ಲಿಗೆ? ಏನಂದಿ, ಚಂದಾಗಿ ಚುಲೋತ್ನಾಗ ತಿಳಿಸಿ ಹೇಳಿದ್ರೆ ಕೇಳೋ ಮಗ ಅಲ್ಲ ನೀನು, ನನ್ನನ್ನು ಅಷ್ಟು ಹಗುರು ತಿಳ್ಕೊಂಡ್ರೇನೆ, ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮನ್ನೆಲ್ಲಾರನ್ನೂ ಒದ್ದು ಒಳಗೆ ಹಾಕಿಸ್ತೀನಿ, ಬಿಡುದಿಲ್ಲ ನಿಮ್ಮನ್ನ ಬಿಡುದಿಲ್ಲ. ಹೆಣ್ಮಕ್ಳು ಅಂದ್ರೆ ಏನ ತಿಳ್ಕೊಂಡ್ರಿ ಮಕ್ಳು, ಒಬ್ಬೊಬ್ಬರನ್ನ ಒದ್ದು ಒಳಗೆ ಹಾಕಿಸ್ತಾನೆಲ್ಲ ಅವಾಗ ಗೊತ್ತಾಗತ್ತಿವ್ರಿ.